ಆರ್ಯವರ್ಧನ್ ಗುರುಜಿ, ಆರ್ಯವರ್ಧನ್ ಗುರುಜಿ ಅನ್ನೋದಕ್ಕಿಂತ ಇವರನ್ನ ಕಾಂಟ್ರವರ್ಷಿಯಲ್ ಗುರುಜಿ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಕಳೆದ ಹಲವು ವರ್ಷಗಳಿಂದೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಟಿವಿ ಮಾಧ್ಯಮಗಳಲ್ಲಿ ನಾನು ಅಂದ್ರೆ ನಂಬರ್, ನಂಬರ್ ಅಂದ್ರೆ ನಾನು ಅಂತ ಹೇಳ್ತಾ IPL ಶುರುವಾದ್ರೆ ಸಾಕು ಅಲ್ಲಿ ಇಂತಹದ್ದೇ ಟೀಮ್ ಗೆಲ್ಲುತ್ತೆ ಅಂತ ಹೇಳಿ ಒಟ್ಟಿನಲ್ಲಿ ಗಾಳಿಯಲ್ಲಿ ಗುಂಡು ಹಾಕುವ ರೀತಿಯಲ್ಲಿ ಗುಂಡು ಹಾಕಿ ಸರಿಯಾದ್ರೆ ಸರಿಯಾಯ್ತು, ತಪ್ಪಾದ್ರೆ ತಪ್ಪಾಯ್ತು ಅನ್ನುವ ರೀತಿ ಜ್ಯೋತಿಷ್ಯವನ್ನ ಹೇಳಿ ವಿವಾದವನ್ನ ಮೈಮೇಲೆ ಎಳಗುತ್ತಾ ಇರ್ತಾರೆ. ಇಂತಹ ಕಾಂಟ್ರವರ್ಷಿಯಲ್ ವ್ಯಕ್ತಿಗಳನ್ನ ಕರೆದುಕೊಂಡು ಹೋಗಿ ಬಿಗ್ ಬಾಸ್ OTT ಒಳಗಡೆ ಬಿಟ್ರು. ಅದರಲ್ಲಿ ಆಯ್ಕೆಯಾದ ಕೆಲವು ಮಂದಿ ಈಗ ಟಿವಿ ಶೋಗೆ ಬಂದಿದ್ದಾರೆ. ಅದರಲ್ಲಿ ಈ ಆರ್ಯವರ್ಧನ್ ಗುರುಜಿ ಕೂಡ ಒಬ್ರು. ಹಿಂದೊಮ್ಮೆ ಫೇಸ್ಬುಕ್ ಲೈವ್ ನಲ್ಲಿ ನಾನು ಬಿಗ್ ಬಾಸ್ ಹೋಗೋದಿಲ್ಲ, ಬಿಗ್ ಬಾಸ್ ಒಂದು ಸ್ಕ್ರಿಪ್ಟೆಡ್ ಅನ್ನುವ ರೀತಿಯಲ್ಲಿ ಮಾತಾಡ್ತಾ ಇದ್ದಂತ ಇದೇ ಆರ್ಯವರ್ಧನ್ ಗುರುಜಿ ಅದಾದ ಮೇಲೆ ಬಿಗ್ ಬಾಸ್ ಒಳಗಡೆ ಎಂಟ್ರಿ ಕೊಡ್ತಾರೆ. ಬಿಗ್ ಬಾಸ್ ಮನೆಯೊಳಗಿದ್ದುಕೊಂಡೆ ಸಾಕಷ್ಟು ಮಾತುಗಳಿಂದ ವಿವಾದವನ್ನ ಒಂದಿಷ್ಟು ಚರ್ಚೆಗಳನ್ನು ಹುಟ್ಟಿ ಹಾಕಿದ್ದ ಆರ್ಯವರ್ಧನ್ ಗುರುಜಿಗೆ ಇದೀಗ ಕಿಚ್ಚ ಸುದೀಪ್ ಅವರು ಮಂಗಳಾರತಿ ಮಾಡಿದ್ದಾರೆ. ಸುದೀಪ್ ಅವರು ಟಾಪ್ ಟೂ ಯಾರು ಅಂತ ಮನೆಯ ಮಂದಿಗೆಲ್ಲ ಕೇಳಿದಾಗ ಅದರಲ್ಲಿ ಅನುಪಮ ಅವರು ಒಳಗೆ ಬರಲಿ ಅಂತ ಬಿಗ್ ಬಾಸ್ ಅವರಿಗೆ ಆಸೆ ಇತ್ತು ಅನ್ನೋದನ್ನ ಆರ್ಯವರ್ಧನ್ ಗುರುಜಿ ಆರೋಪ ಮಾಡ್ತಾರೆ. ಆಗ ಸುದೀಪ್ ಅವರು ಅದೆಲ್ಲ ಮಾತಾಡಬೇಡಿ ಸರ್ ಅಂತ ಹೇಳ್ತಾರೆ. ಬಿಗ್ ಬಾಸ್ ಮತ್ತು ಅನುಪಮ ನಡುವೆ ಮ್ಯಾಚ್ ಫಿಕ್ಸಿಂಗ್ ನಡೀತಾ ಇದೆ ಅನ್ನೋ ನೇರ ಆರೋಪವನ್ನ ಮಾಡ್ತಾರೆ. ಆಗ ಸುದೀಪ್ ಅವರು ಕೆಂಡಮಂಡಲರಾಗಿ ವಾಟ್ ಇಸ್ ದಟ್ ಮ್ಯಾಚ್ ಫಿಕ್ಸಿಂಗ್, ಅಲ್ಲಿ ಕೂತ್ಕೊಂಡು ಆಡ್ತಾ ಇರೋರು ಯಾರಿಗೂ ಯೋಗ್ಯತೆ ಇಲ್ವಾ, ಮೋಸ ಮಾಡಿ ಗೆಲ್ತಾ ಇದಾರ ಅವರು ಅಂತ ಹೇಳಿ ಕ್ಲಾಸ್ ತಗೋತಾರೆ. ಆಗ ಆರ್ಯವರ್ಧನ್ ಗುರುಜಿ ನಾನು ಜನರಲ್ ಆಗಿ ಹೇಳಿಕೊಟ್ಟೆ ಅಂತ ಹೇಳಿದ್ರು. ಆಗ ಸುದೀಪ್ ಅವರು ಏನ್ ಜನರಲ್ ಆಗಿ, ನಿಮ್ಮ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ ಇಷ್ಟುದ್ದ ಮಾತಾಡ್ತೀರಾ, ಈ ವೇದಿಕೆಯ ಮರ್ಯಾದೆಯನ್ನ ತೆಗೆದ್ರೆ ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ನಮ್ಗೂ ನಿಮ್ಗೂ ಬೀಳುತ್ತೆ ಅಂತ ಕಿಚ್ಚ ನೇರವಾಗಿ ವಾರ್ನಿಂಗ್ ಅನ್ನ ಕೊಟ್ಟು ಬಿಡ್ತಾರೆ. ಕಿಚ್ಚನ ಆವಾಜ್ಗೆ ಇಡೀ ಬಿಗ್ ಬಾಸ್ ಮನೆಯ ಸೈಲೆಂಟ್. ಇದು ಬಿಗ್ ಬಾಸ್ ಬಿಟ್ಟಿರುವ ಇವತ್ತಿನ ಶೋನ ಟೀಸರ್ ನಲ್ಲಿ ಇರುವಂತಹ ಅಂಶಗಳು. ಉಳಿದಂತೆ ಅಲ್ಲಿ ಏನೇ ನಡೀತು ಅನ್ನೋದು ರಾತ್ರಿ ಶೋ ನೋಡಿದ ಮೇಲೆ ಗೊತ್ತಾಗಬೇಕು. ಗುರುಜಿಯವರ ಮಾತಿಗೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಬೆಂಬಲ ವ್ಯಕ್ತ ಆಗ್ತಾ ಇದೆ. ಜನರು ಗುರುಜಿಯವರು ಕೊಟ್ಟ ಸತ್ಯವನ್ನ ಹೇಳಿದ್ದಾರೆ, ಗುರುಜಿಯ ಮಾತಿನಲ್ಲಿ ಸತ್ಯ ಇದೆ, ಇದೊಂದು ಮ್ಯಾಚ್ ಫಿಕ್ಸಿಂಗ್, ಇದೊಂದು ಸ್ಕ್ರಿಪ್ಟೆಡ್ ಶೋ ಅನ್ನುವ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಆರ್ಯವರ್ಧನ್ ಅವರ ಆರೋಪದಲ್ಲೂ ಕೂಡ ಹುರುಳಿದೆಯೋ ಗೊತ್ತಿಲ್ಲ. ಯಾಕಂತಂದ್ರೆ ಈ ಹಿಂದೆ ಅನುಪಮ ಅವರು ಒಮ್ಮೆ ಇನ್ಸ್ಟಾಗ್ರಾಮ್ ಲೈವ್ ಬಂದಾಗ ಅಭಿಮಾನಿಯವರು ಪ್ರಶ್ನೆ ಕೇಳ್ತಾರೆ, ರಾಜಾರಾಣಿ ಸೀಸನ್ 2 ನೀವು ಯಾಕಿಲ್ಲ ಮೇಡಮ್ ಅಂತ. ಆಗ ಅನುಪಮ ಕ್ಲಾರಿಟಿ ಕೊಡ್ತಾರೆ, ನನಗೂ ಕೂಡ ರಾಜಾರಾಣಿ ಶೋ ಅನ್ನ ಹೋಸ್ಟ್ ಮಾಡಬೇಕು ಅಂತ ಆಸೆ ಇದೆ, ಆದ್ರೆ ನನಗೆ ಕರೆನೇ ಬಂದಿಲ್ಲ, ನಾನು ಕರೆ ಬರದೆ ಹೇಗೆ ಕಾರ್ಯಕ್ರಮವನ್ನು ಹೋಸ್ಟ್ ಮಾಡ್ಲಿಕ್ಕಾಗತ್ತೆ, ನಾನು ಜೀ ಅಥವಾ ಸುವರ್ಣ ಚಾನೆಲ್ ಗೆ ಹೋಗ್ತಾ ಇಲ್ಲ, ನನಗೂ ಕೂಡ ರಾಜಾರಾಣಿ ಶೋ ಮಾಡಬೇಕು ಅಂತ ಬಹಳ ಆಸೆ ಇದೆ, ಅಲ್ಲಿರುವಂತ ಕಂಟೆಸ್ಟೆಂಟ್ಸ್ ಹಾಗೆ ತಾರಮ್ಮ ಸೃಜಾ ಇವರೆಲ್ಲರನ್ನು ಕೂಡ ನಾನು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಹೇಳ್ತಾರೆ. ಇದನ್ನ ಬಿಟ್ಟು ಬೇರೆ ವಿಚಾರವನ್ನು ನಾನು ಡಿಸ್ಕಸ್ ಮಾಡೋದಕ್ಕೆ ಇಷ್ಟ ಪಡೋದಿಲ್ಲ ಅಂತ ಹೇಳ್ತಾರೆ. ಇದೆಲ್ಲೋ ಒಂದ್ ಕಡೆ ಅನುಪಮ ಅವರಿಗೆ ಬಿಗ್ ಬಾಸ್ ಮೆಟ್ಟಿಲನ್ನ ಹತ್ತೋದಕ್ಕೆ ಕಾರಣ ಆಯ್ತೋ ಗೊತ್ತಿಲ್ಲ, ಒಳಗಡೆ ಅದೇನ್ ಚರ್ಚೆ ಹುಟ್ಟಾಕಿತ್ತು ಅನ್ನೋದು ಇನ್ನೂ ಕೂಡ ಯಕ್ಷ ಪ್ರಶ್ನೆ. ಆದ್ರೆ ಆರ್ಯವರ್ಧನ್ ಅವರ ಎಲುಬಿಲ್ಲದ ನಾಲಿಗೆ ಒಂದಿಷ್ಟು ವಿವಾದಗಳಿಗೆ ತುಪ್ಪ ಹಾಕಿ ಆ ಬೆಂಕಿಯನ್ನ ಮತ್ತೆ ದೊಡ್ಡದು ಮಾಡೋದು ಇದು ಇವತ್ತು ನಿನ್ನೆಯಿಂದಲ್ಲ. ಬಹಳ ಜನರಿಗೆ ಜ್ಯೋತಿಷ್ಯಗಳು ನೆಪದಲ್ಲಿ ನನಗೆ ಬಟ್ಟೆ ಕಳಿಸ್ಕೊಳ್ಳಿ, ಮತ್ತೊಂದು ಮಗದೊಂದು ಕಳಿಸ್ಕೊಡಿ ಅಂತ ಹೇಳಿ ಜನರನ್ನ ಪೀಡಿಸ್ತಾ ಇರೋದನ್ನ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀವಿ. ಈಗ ಸುದೀಪ್ ಅವರು ಸರಿಯಾಗಿ ಕ್ಲಾಸ್ ತಗೊಂಡಿದ್ದಾರೆ, ಇದನ್ನು ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನ ನೋಡಬೇಕು. ಮತ್ತೆ ಬಿಗ್ ಬಾಸ್ ಮನೆಯಲ್ಲಿ ಆರ್ಯವರ್ಧನ್ ಅವರು ತನ್ನ ಬಾಯಿ ಮಾತಿನ ಮೂಲಕವೇ ವಿವಾದವನ್ನ ಎಬ್ಬಿಸ್ತಾ ಇರ್ತಾರೋ ಅಥವಾ ಸೈಲೆಂಟ್ ಆಗಿ ಗೇಮ್ ಅನ್ನು ಆಡಿಕೊಂಡು ಬಿಗ್ ಬಾಸ್ ಮನೆಯಿಂದ ಹೊರಬರ್ತಾರೋ ಅನ್ನೋದನ್ನ ನೋಡಬೇಕು. ಇದು ಈ ಕ್ಷಣದ ವಿಶೇಷ. ಇನ್ನು ಇಂತಹ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋ ನಲ್ಲಿ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.